ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ ರಾಜಭವನದಲ್ಲಿ 11:45 ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಾಗುತ್ತೆ. 24 ನೂತನ ಸಚಿವರಿಂದ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗುತ್ತೆ ನಾಳೆ ಬೆಳಗ್ಗೆ 11:45 ಕ್ಕೆ. ಇವತ್ತು ಸಂಜೆನೆ ನೂತನ ಸಚಿವರ ಪಟ್ಟಿಗೆ ಖರ್ಗೆ ಮುದ್ರೆ ಒತ್ತಲಿದ್ದಾರೆ. ಈಶ್ವರ್ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್, ಶರಣ ಬಸಪ್ಪ ದರ್ಶನಾಪುರ್ ಇವರೆಲ್ಲರೂ ಸಹ ನಾಳೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋ ಸಾಧ್ಯತೆ ಇದೆ. ಹೆಚ್.ಸಿ. ಮಹದೇವಪ್ಪ, ಪೆರಿಯಾಪಟ್ಟಣ ವೆಂಕಟೇಶ್, ಎಸ್.ಎಸ್. ಮಲ್ಲಿಕಾರ್ಜುನ್, ಭೈರತಿ ಸುರೇಶ್, ಕೃಷ್ಣ ಬೈರೇಗೌಡ, ರಹೀಂ ಖಾನ್, ಪುಟ್ಟರಂಗ ಶೆಟ್ಟಿ, ಎಂ.ಸಿ. ಸುಧಾಕರ್, ಎಚ್.ಕೆ. ಪಾಟೀಲ್, ಎನ್. ಚಲುವರಾಯಸ್ವಾಮಿ, ಕೆ.ಎನ್. ರಾಜಣ್ಣ, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಮಂಕಾಳು ವೈದ್ಯ, ಶಿವರಾಜ್ ತಂಗಡಗಿ, ಆರ್.ಬಿ. ತಿಮ್ಮಾಪುರ, ರುದ್ರಪ್ಪಲಮಾಣಿ, ಶರಣ ಪ್ರಕಾಶ್ ಪಾಟೀಲ್, ಬೋಸರಾಜ್, ಬಿ. ನಾಗೇಂದ್ರಗೆ ಸಚಿವ ಸ್ಥಾನ. ನಾಳೆ ಬೆಳಗ್ಗೆ ರಾಜಭವನದಲ್ಲಿ 11:45 ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡಲಾಗುತ್ತೆ. 24 ನೂತನ ಸಚಿವರಿಂದ ಪ್ರಮಾಣ ವಚನ ಸ್ವೀಕಾರ. ಸಿಎಂ ಸಿದ್ದರಾಮಯ್ಯ ಸಂಪುಟವನ್ನ ಸೇರ್ಕೊಳ್ತಾರೆ 24 ಸಚಿವರು. ಅದಕ್ಕೆ ಮುಹೂರ್ತ ಫಿಕ್ಸ್ ಆಗ್ತಾ ಇದೆ. ಇವತ್ತು ಸಂಜೆನೆ ನೂತನ ಸಚಿವರ ಪಟ್ಟಿಗೆ ಖರ್ಗೆ ಮುದ್ರೆ ಬೀಳುತ್ತೆ. ಸಾಕಷ್ಟು ಲಾಬಿ ನಡೆಸಿ ಈಗಾಗಲೇ ನೋಡ್ತಾ ಇದ್ವಿ. ದೆಹಲಿಯಲ್ಲೇ ಸಾಕಷ್ಟು ಶಾಸಕರು ಇನ್ನೂ ಸಹ ಬೀಡ್ಬಿಟ್ಟಿದ್ದಾರೆ. ಕೊನೆಯ ಕ್ಷಣದ ಲಾಬಿಯನ್ನ ಸಹ ನಡೆಸ್ತಾ ಇದ್ರು. ಕೊನೆಯ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನುವಂತಹ ಮನಸ್ಥಿತಿಯಲ್ಲಿ, ಆದ್ರೆ ಈಗಾಗಲೇ ಒಂದು ಫೈನಲ್ ಪಟ್ಟಿ ರೆಡಿ ಆಗಿದೆ. ಆ ಪಟ್ಟಿ ಈಗ ಖರ್ಗೆ ಅವರ ಕೈ ಸೇರಿರುವಂತದ್ದು. ಆ ಪಟ್ಟಿಗೆ ಖರ್ಗೆ ಅವರ ಮುದ್ರೆ ಬೀಳುತ್ತೆ ಸಂಜೆ ಹೊತ್ತಿಗೆ. ಖರ್ಗೆ ಅವರ ಮುದ್ರೆ ಬೀಳ್ತಾ ಇದ್ದಂತೆ ಆ ಪಟ್ಟಿಗೆ ಅಧಿಕೃತವಾಗಿ ಘೋಷಣೆ ಆಗುತ್ತೆ 24 ಸಚಿವರ ಹೆಸರು. ನಾಳೆ ಬೆಳಗ್ಗೆ ರಾಜಭವನದಲ್ಲಿ 11:45 ಕ್ಕೆ ಪ್ರಮಾಣ ವಚನ ಸ್ವೀಕಾರ ಆಗುತ್ತೆ. ಪರಿಷತ್ ಸದಸ್ಯರು ಅಲ್ಲದ, ಶಾಸಕರು ಅಲ್ಲದ, ಬೋಸರಾಜ್ಗೆ ಮಂತ್ರಿ ಜೋಡಿತ್ತು. ಸರ್ಕಾರದಲ್ಲಿ ಬೋಸರಾಜ್ಗೆ ಜಾಕ್ಪಾಟ್ ಹೊಡಿತಾ ಇದೆ. ಹಲವು ಶಾಸಕರ ಮಧ್ಯೆಯೂ ಬೋಸರಾಜ್ಗೆ ಮಂತ್ರಿ ಸ್ಥಾನ ಸಿಗ್ತಾ ಇದೆ. ರಾಯಚೂರು ನಗರ ಕ್ಷೇತ್ರಕ್ಕೆ ಪುತ್ರನಿಗೆ ಟಿಕೆಟ್ ಅನ್ನ ಕೇಳಿದ್ರು. ಬೋಸರಾಜ್ ರವಿ ಬೋಸರಾಜ್ಗೆ ಟಿಕೆಟ್ ಕೇಳಿದ್ರು. ಬೋಸರಾಜ್ ಕೊನೆಯ ಕ್ಷಣದಲ್ಲಿ ಮೊಹಮ್ಮದ್ ಸಲಾಂಗೆ ಟಿಕೆಟ್ ನೀಡಲಾಗಿತ್ತು. ಹೈಕಮಾಂಡ್ ನಿಂದ ಮೊಹಮ್ಮದ್ ಸಲಾಂ ಅವರಿಗೆ ಟಿಕೆಟ್ ಅನ್ನ ನೀಡಲಾಗುತ್ತೆ. ಎಐಸಿಸಿ ಕಾರ್ಯದರ್ಶಿಯೂ ಆಗಿದ್ದಾರೆ ಬೋಸರಾಜ್ ಅವರು. ಎರಡು ಬಾರಿ ಶಾಸಕ, ಒಂದು ಬಾರಿ ಎಂಎಲ್ಸಿ ಆಗಿರುವಂತಹ ಬೋಸರಾಜ್ ರಾಯಚೂರು ಕೋಟಾದಲ್ಲಿ ಬೋಸರಾಜ್ಗೆ ಹೈಕಮಾಂಡ್ ಮಣೆ ಹಾಕಿತ್ತು. ಸಾಕಷ್ಟು ಸಚಿವಾಕಾಂಕ್ಷಿಗಳಿದ್ದಾರೆ. ತಮಗೂ ಸಚಿವ ಸ್ಥಾನ ಬೇಕು, ತಮಗೂ ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಅದರ ಮಧ್ಯದಲ್ಲಿ ಈಗ ಶಾಸಕರಲ್ಲದೆ ಇರುವಂತಹ ಬೋಸರಾಜ್ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದ್ ಕಡೆ ಶಾಸಕರೆಲ್ಲರೂ ಸಹ ಪೈಪೋಟಿಯಲ್ಲಿ ನಿಂತಿದ್ರೆ ಸಚಿವರಾಗಬೇಕು ಅಂತ, ಮತ್ತೊಂದ್ ಕಡೆ ಜಾಕ್ಪಾಟ್ ಹೊಡೆದಿದೆ ಬೋಸರಾಜ್ ಅವರಿಗೆ. ರಾಯಚೂರು ಕೋಟದಲ್ಲಿ ಬೋಸರಾಜ್ ಅವರಿಗೆ ಹೈಕಮಾಂಡ್ ಮಣೆ ಹಾಕಿದೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಅನ್ನ ಸೇರ್ಕೊಳ್ತಾರೆ ಬೋಸರಾಜ್ ಅವರು. ಟಿಕೆಟ್ ಅನ್ನ ತನ್ನ ಮಗನಿಗೆ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು, ಆದ್ರೆ ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಕೊಡೋದಕ್ಕೆ ನಿರಾಕರಿಸಿತ್ತು. ಈಗ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಹೈಕಮಾಂಡ್ ಒಂದ್ ರೀತಿ ಗಿಫ್ಟ್ ಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದನಮನೆ. ಆನಂದ ಬೈದನಮನೆ, ಹಾಗಾದ್ರೆ ಸಿದ್ದರಾಮಯ್ಯ ಅವರ ಸಂಪುಟಕ್ಕೆ 24 ಶಾಸಕರು ನಾಳೆ ಸೇರೋದು ಪಕ್ಕಾನಾ? ಹಾಗಾದ್ರೆ ಇವತ್ತು ಅಂತಿಮ ಮುದ್ರೆ ಬೀಳುತ್ತಾ ಸಂಜೆ ಒಳಗೆ? ಎಸ್, ಖಂಡಿತವಾಗಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂಪುಟದ ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮ ನಾಳೆ 11:45 ನಡೀತಾ ಇದೆ. ರಾಜಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಕರ್ನಾಟಕದ ನೂತನ ಸಚಿವರಾಗಿ 24 ಮಂದಿ ಅಧಿಕೃತವಾಗಿ ಸಿದ್ದರಾಮಯ್ಯ ಸಂಪುಟವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ನೂತನ ಸಚಿವರ ಪಟ್ಟಿಯನ್ನು ಅಧಿಕೃತವಾಗಿ ಇವತ್ತು ಸಾಯಂಕಾಲ ಘೋಷಣೆ ಮಾಡುತ್ತೆ. ಈಗ ಲಭ್ಯವಿರುವಂಥ ಮಾಹಿತಿಯ ಪ್ರಕಾರ 24 ಸಚಿವರನ್ನು ಒಂದೇ ಬಾರಿಗೆ ಸಚಿವರನ್ನಾಗಿ ಮಾಡಬೇಕು ಅನ್ನುವ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಂತ
ಅಂತ ಕಾರಣಕ್ಕಾಗಿ ಅಧಿಕೃತವಾಗಿ 24 ಸಚಿವರುಗಳು ಸಚಿವ ಸಂಪುಟವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ನಾಳೆ ಬೆಳಗ್ಗೆ 11:45 ಕ್ಕೆ ಅಧಿಕೃತವಾಗಿರುವಂತ ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ ಹಲವು ಸುತ್ತಿನ ಸರ್ಕಸ್ಗಳ ಬಳಿಕ ಮತ್ತು ನಿರಂತರವಾಗಿರುವಂತ ಸಮಾಲೋಚನೆಗಳ ಬಳಿಕ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಟುಕೊಂಡು ವಿವಿಧ ಸಮುದಾಯಗಳಿಗೆ ಒಂದು ಪೂರಕವಾದಂತ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂತ ನಿಟ್ಟಲ್ಲಿ ಸಂಪುಟ ಸರ್ಕಸ್ಗಳು ಸುದೀರ್ಘ 3 ದಿನಗಳ ಕಾಲ ನಡೆಯಿತು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ಕೂಡ ಅಳೆದು ತೂಗಿ ಸಚಿವ ಸಂಪುಟವನ್ನ ರಚನೆ ಮಾಡುವ ನಿರ್ಧಾರ ತೆಗೆದುಕೊಂಡಿದೆ ಆರಂಭಿಕವಾಗಿ ಸೇರ್ಪಡೆ ಆಗಿರತಕ್ಕಂತ 8 ಸಚಿವರ ಜೊತೆಗೆ ಈಗ 24 ಸಚಿವರನ್ನ ಸೇರ್ಪಡೆ ಮಾಡಿಕೊಳ್ಳತಕ್ಕಂತ ನಿರ್ಧಾರ ಮಾಡುವುದರ ಮೂಲಕ ಪೂರ್ಣ ಪ್ರಮಾಣದ ಸಚಿವ ಸಂಪುಟವನ್ನ ಏಕಕಾಲದಲ್ಲಿ ರಚನೆ ಮಾಡುವಂತ ಅತ್ಯಂತ ಮಹತ್ವದ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಪಡೆದುಕೊಂಡಿದೆ ಹಾಗಾಗಿ ಇವತ್ತು ಅಧಿಕೃತವಾದಂತ ಪ್ರಕಟಣೆ ಸಾಯಂಕಾಲ 4 ಗಂಟೆ ಸುಮಾರಿಗೆ ಆಗಬಹುದು ಅಂತಕ್ಕಂತ ನಿರೀಕ್ಷೆಗಳಿದೆ ಈಗಾಗಲೇ ಬೆಂಗಳೂರಿನಿಂದ ಹೊರಟಿರುವಂತ ಡಿಕೆ ಶುಕುಮಾರ್ ಇನ್ನು ಕೆಲವೇ ಹೊತ್ತಲ್ಲಿ ದೆಹಲಿಗೆ ಆಗಮಿಸುತ್ತಾರೆ ದೆಹಲಿಗೆ ಆಗಮಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ನಡೆಯುವಂತ ಸಭೆಯಲ್ಲಿ ಅಂದ್ರೆ ಅಂತಿಮ ಸುತ್ತಿನ ಸಭೆಯಲ್ಲಿ ಅವರು ಭಾಗವಹಿಸುತ್ತಾರೆ ಆ ಸಭೆಯ ಬಳಿಕ ಅಧಿಕೃತವಾಗಿರುವಂತ ಪ್ರಕಟಣೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಇದೆ ಕುತೂಹಲ ಇರೋದು ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ ಹೇಗೆ ಅಂತ ಎಸ್ ಇಲ್ಲಿ ಈ ಒಂದು ಸಚಿವ ಸಂಪುಟದ ಸಂಭವನೀಯರ ಪಟ್ಟಿ ಮತ್ತು ಅಧಿಕೃತಗೊಂಡಿರುವಂತ ಪಟ್ಟಿಯಲ್ಲಿ ಬೋಸರಾಜ್ ಅವರಿಗೆ ಅವಕಾಶವನ್ನ ಕೊಡಲಾಗಿದೆ ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತು 2 ಬಾರಿ ಶಾಸಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂತ ರಾಜು ಕ್ಷತ್ರಿಯ ಸಮುದಾಯಕ್ಕೆ ಸೇರಿರತಕ್ಕಂತ ಬೋಸರಾಜ್ ಅವರು ರಾಯಚೂರಿನಲ್ಲಿ ಅತ್ಯಂತ ಪ್ರಭಾವಿ ನಾಯಕರು ಅವರು ಟಿಕೆಟ್ ಅನ್ನು ತಮ್ಮ ಪುತ್ರನಿಗೆ ಕೇಳಿದ್ರು ಆದರೆ ಅವರ ಪುತ್ರನಿಗೆ ಟಿಕೆಟ್ ಕೊಡಲಿಕ್ಕೆ ಹಿಂದೇಟು ಹಾಕಿದಂತ ಕಾರಣಕ್ಕಾಗಿ ಸಹಜವಾಗಿ ಅಲ್ಲಿ ಭರವಸೆಗಳನ್ನು ಕೊಡಲಾಗಿತ್ತು ಅನ್ನುವಂತ ಮಾತುಗಳು ಕೂಡ ಕೇಳಬರುತ್ತದೆ ವಿಧಾನ ಪರಿಷತ್ರಾಗಿ ಮಾಡುವಂತ ಭರವಸೆ ಕೊಡಲಾಗಿತ್ತು ಹಾಗಾಗಿ ಅವರನ್ನು ಈಗ ವಿಧಾನ ಪರಿಷತ್ರ ಮಾಡುವಂತ ನಿರ್ಧಾರ ತೆಗೆದುಕೊಂಡು ಈಗ ಸಚಿವ ಸಂಪುಟ ಕೂಡ ಅವರನ್ನು ಸೇರ್ಪಡೆ ಮಾಡಿಕೊಳ್ಳತಕ್ಕ ನಿರ್ಧಾರವನ್ನು ಮಾಡಲಾಗಿದೆ ಇಲ್ಲಿ ಹಿರಿಯರು ಇರತಕ್ಕಂತ ಏನು ವಿಧಾನ ಪರಿಷತ್ತಲ್ಲಿ ಬಿಕೆ ಹರಿ ಪ್ರಸಾದ್ ಸಲೀಂ ಅಹ್ಮದ್ ಅಜೀರ್ ಅಹ್ಮದ್ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಕನ್ಸಿಡರ್ ಮಾಡಬೇಕಾಗಿರತಕ್ಕಂತ ಒತ್ತಡ ಇತ್ತು ಆದರೆ ಅಂತಿಮವಾಗಿ ಯಾರನ್ನೂ ಕೂಡ ಕನ್ಸಿಡರ್ ಮಾಡದೆ ಬದಲಾಗಿ ಬೋಸರಾಜ್ ಅವರಿಗೆ ಅವಕಾಶ ಕೊಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತದೆ ಹಾಗಾಗಿ ಇವತ್ತು ಅಕೇರ್ಗೊಂಡಿರತಕ್ಕಂತ ಪಟ್ಟಿಯಲ್ಲಿ ಬೋಸರಾಜ್ ಅವರಿಗೆ ಅವಕಾಶ ಸಿಕ್ಕಿರುವಂತದ್ದು ಇವರು ರಾಯಚೂರು ಜಿಲ್ಲೆ ಅದು ಮೀಸಲು ಲೋಕಸಭಾ ಕ್ಷೇತ್ರ ಆಗಿರುವಂತ ಕಾರಣಕ್ಕಾಗಿ ಬಹುತೇಕ ವಿಧಾನಸಭಾ ಕ್ಷೇತ್ರಗಳೆಲ್ಲವೂ ಕೂಡ ಮೀಸಲಾಗಿರುವಂತ ಕಾರಣಕ್ಕೆ ರಾಯಚೂರಿನಲ್ಲಿ ಅವರು ಟಿಕೆಟ್ ಅನ್ನು ಬಯಸಿದ್ರು ಆದರೆ ರಾಯಚೂರಿನಲ್ಲಿ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಆ ಕಾರಣಕ್ಕಾಗಿ ಬದಲಾವಣೆಯಾದಂತ ಸನ್ನಿವೇಶದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಮಾಡುವಂತ ನಿರ್ಣಯವನ್ನು ಅಂತ ಒಂದು ತೀರ್ಮಾನ ಅಂತ ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿತ್ತು ಆ ಕಾರಣಕ್ಕಾಗಿ ಆ ಭರವಸೆಯನ್ನು ಈಡೇರಿಸುವಂತ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಹಾಗಾಗಿ ಈಗ ಅವರು ವಿಧಾನ ಪರಿಷತ್ ಸದಸ್ಯರಾಗುವ ಜೊತೆಗೆ ಮಂತ್ರಿಯೂ ಆಗಿ ಸಿದ್ದರಾಮಯ್ಯರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಹಾಗಾಗಿ ಈ ಎಲ್ಲ ಪಟ್ಟಿಗಳನ್ನು ಗಮನಿಸ್ತಾ ಇದ್ದರೆ ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥ ಮತ್ತು ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿರತಕ್ಕಂಥ ಅನುಭವ ಇರುವಂಥ ಪ್ರಧಾನ ಕಾರ್ಯದರ್ಶಿಯಂತ ಮಹತ್ವದ ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ದಾರೆ ಮತ್ತು ಆಡಳಿತಾತ್ಮಕವಾಗಿ ಪಕ್ಷ ಮತ್ತು ಸರ್ಕಾರದ ಮಧ್ಯೆ ಒಂದು ಆ ಗ್ಯಾಪ್ ಅನ್ನು ಫುಲ್ಫಿಲ್ ಮಾಡತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಎರಡೂ ಕಡೆ ಹೊಂದಾಣಿಕೆಯ ಒಂದು ರಾಜಕಾರಣವನ್ನು ಮಾಡಿರುವಂತ ಹಿನ್ನೆಲೆ ಇರುವಂತ ಬೋಸರಾಜ್ ಅವರಿಗೆ ಅವಕಾಶ ಸಿಕ್ಕಿದೆ ಸಹಜವಾಗಿಯೇ ಬೋಸರಾಜ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಅಂತಕಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ ಹಿಂದುಳಿದ ವರ್ಗದ ರಾಜು ಕ್ಷತ್ರಿಯ ಸಮುದಾಯಕ್ಕೆ ಸೇರಿರತಕ್ಕಂತ ಈ ಬೋಸರಾಜ್ ಅವರ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿದಂತ ಕಾರಣಕ್ಕಾಗಿ ಈಗ ಸಚಿವ ಸಂಪುಟವನ್ನು ಅಕೇರುಗೊಳಿಸುವ ಸಂದರ್ಭದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರತಕ್ಕಂತದ್ದು ಪ್ರಗತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್